ನಾವೆಲ್ಲ ಪ್ರಯತ್ನ ಮಾಡ್ತಾ ಇರೋದು ರಾಜಕೀಯವಾಗಿ ಬಲಿಷ್ಠ ಕೊಳ್ಳಬೇಕೆ ನಮ್ಮ ಪ್ರವೇಶ ವಿಧಾನಸೌಧಕ್ಕೆ ಹೋಗಲೇಬೇಕು ಅಂತ ತಮ್ಮ ಕೈ ಮುಗಿದು ಕೇಳ್ಕೊಂತೇವೆ ನಮ್ಮ ಜನಾಂಗಕ್ಕೆಲ್ಲ ಒಂದು ಜಾಗದಲ್ಲಿ ಈ ಸಮಾವೇಶದಿಂದ ಒಂದು ಲಾಭ ಆಗುತ್ತೆ ಅಂತ ಎಲ್ಲ ನನ್ನ ಗಮನಿಸಿ ಮಾಡ್ಕೊಡುವಂತ ಜವಾಬ್ದಾರಿ ನಂದು ಅಂತ ಹೇಳಿಬಿಟ್ಟು ಭರವಸೆ ಕೊಟ್ಟಿದ್ದಾರೆ सुमारु 75 ವರ್ಷಗಳಿಂದ ನಮಗೆ ಏನು ಸ್ವಾತಂತ್ರ್ಯ ಬಂದಾಗಿಂದ ಮೊನ್ನೆ ಕುಲದವರು ಇವತ್ತವರೆಗೂ ವಿಧಾನಸಭೆ ಪ್ರವೇಶ ಮಾಡಲಿಲ್ಲ ನಾವು ಏನೇ ಮಾಡಿದ್ರು ಯಾರು ಏನೇ ಮಾಡಲಿ ಈ ಬಾರಿ ಆ ವಿಧಾನಸಭೆ ಪ್ರವೇಶ ಮಾಡಕ್ಕೆ ತಮ್ಮ ತಂತ್ರಗಾರಿಕೆ ಇರಲಿ ತಮ್ಮ ಒಂದು ಶ್ರಮ ಇರಲಿ ಅವರನ್ನ ಕಾಲೆಳೆಯದಂತ ಯಾರು ಆಗಬಾರದು ಎಲ್ಲೇ ಕಾರ್ಯಕ್ರಮ ಇರಲಿ ಯಾವುದೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಇರಲಿ ಯಾವುದೇ ಬಿಜೆಪಿ ಕಾರ್ಯಕ್ರಮ ಇರಲಿ ಯಾವುದೇ ಜೆಡಿಎಸ್ ಕಾರ್ಯಕ್ರಮ ಇರಲಿ ಯಾವುದೇ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಕಾರ್ಯಕ್ರಮ ಇರಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರೋದು ರಾಜಕೀಯವಾಗಿ ಬಲಿಷ್ಠಗೊಳ್ಳಕ್ಕೆ ಪಕ್ಷಾತೀತವಾಗಿ ಯಾರೇ ನಿಂತುಕೊಂಡ್ರು ವಿಧಾನಸಭೆಗೆ ಕಳಿಸಕ್ಕೆ ಸತಿ ಅವರ ಒಂದು ನಮ್ಮ ಉನ್ನಿಕುಲ ಜನಾಂಗನ ಅದರ ಒಳಗಡೆ ಕಳಿಸಕ್ಕೆ ಇದು ಅದರಿಂದ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ತಾವೆಲ್ಲರೂ ಒಗ್ಗಟ್ಟಾಗಿ ಈ ಬಾರಿ ನಮ್ಮ ಪ್ರವೇಶ ವಿಧಾನಸೌಧಕ್ಕೆ ಹೋಗಲೇಬೇಕು ಅಂತ ತಮ್ಮ ಕೈ ಮುಗಿದು ಕೇಳ್ಕೊಂತೇವೆ ಚಿಲ್ಲರೆ ಪಂಗಡಗಳಲ್ಲಿ ಹಿಂದುಳಿದವರು ಒಂದು 98 ಪಂಗಡಗಳಲ್ಲಿದ್ದೀವಿ ಅದರಲ್ಲಿ ಇವರೊಬ್ಬರು ಬಂದ್ಬಿಟ್ರೆ ನಮಗೆ ತೊಂದರೆ ಆಗ್ತದೆ ಅನ್ನೋದು ನನಗೇನು ಅನಿಸ್ತಾ ಇಲ್ಲ ಅದು ನಮ್ಮ ಒಂದು ಉದ್ದೇಶ ನಮ್ಮ ಒಂದು ಒನ್ನಿಕುಲ ಕ್ಷೇತ್ರ ದಿಗಳ ಜನಾಂಗದ ಉದ್ದೇಶ ಒಂದು ತಂತ್ರಗಾರಿಕೆ ಈಗ ನಮ್ಮ ಬೇಕಾಗಿರೋದು ರಾಜಕೀಯವಾಗಿ ಪಕ್ಷಾತೀತವಾಗಿ ನಾವು ಬಲಿಷ್ಠಗೊಳ್ಳಬೇಕು ಆ ಬಲಿಷ್ಠಗೊಳ್ಳಬೇಕಂದ್ರೆ ಏನು ಮಾಡಬೇಕು ಈ ಸತಿ ವಿಧಾನಸಭೆಗೆ ಒನ್ನಿಕುಲ ಕ್ಷೇತ್ರವನ್ನು ಕಳಿಸಬೇಕು ಅದು ಉಡಿ ವಿಜಯಕುಮಾರ್ ಅವರು ಇರಬಹುದು ಶಿವಕುಮಾರ್ ಅವರು ಇರಬಹುದು ದೇವದಾಸ್ ಅವರು ಇರಬಹುದು ಮತ್ತೆ ಪಿ ಆರ್ ರಮೇಶ್ ಅವರು ಇರಬಹುದು ನಮ್ಮ ಉದಯ್ ಕುಮಾರ್ ಇರಬಹುದು ಎಲ್ ಮಂಜುನಾಥ್ ಅವರು ಇರಬಹುದು ಇನ್ನ ಯಾರ್ಯಾರು ಪಕ್ಷಾತೀತವಾಗಿ ಒನ್ನಿಕುಲ ಕ್ಷೇತ್ರ ತಿಗಳ ಜನಾಂಗದವರು ಯಾರು ವಿಧಾನಸಭೆ ಪ್ರವೇಶ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೆಲ್ಲ ತನು ಮನ ಧನ ಖರ್ಚು ಮಾಡಿ ಕೋಟಿಗಳು ಖರ್ಚು ಮಾಡಿ ಏನು ಒನ್ನಿಕುಲ ಜನಾಂಗದ ಒಬ್ಬ ಅಧ್ಯಕ್ಷರಾಗಿ ಕುಲಬಂಧರು ಎಲ್ಲರೂ ಅವರ ಹಿಂದೆ ಇರಬೇಕು ಸಮಸ್ತ ಜನರ ಆಶೀರ್ವಾದ ತಕೊಂಡು ಎಲ್ಲ ಜನಾಂಗದವರ ಆಶೀರ್ವಾದ ತಕೊಂಡು ಎಲ್ಲ ಕ್ಷತ್ರಿಯರ ಆಶೀರ್ವಾದ ತಕೊಂಡು ಈ ಬಾರಿ ಕ್ಷತ್ರಿಯ ಜನಾಂಗದವರೇ ನಾವಾಗಿ ಕ್ಷತ್ರಿಯದಲ್ಲಿ ಶಕ್ತಿಯ ಜನಾಂಗದ ಜೊತೆಯಲ್ಲಿ ಸೇರೋದು ತಪ್ಪೇನಿಲ್ಲ ಮತ್ತು ಕ್ಷತ್ರಿಯರೆಲ್ಲ ನಾವು ಒಂದಾಗಿದ್ವಿ ನಾವು ಇವತ್ತು ಸನ್ಮಾನ್ಯ ಅರುಣ್ ಜಿ ಅವರು ಇರ್ಬೋದು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಯಾರು ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿರ್ಬೋದು ಅಥವಾ ನಮ್ಮ ಉಪಮುಖ್ಯಮಂತ್ರಿಗಳಾದ ಅಶೋಕ್ ನಾರಾಯಣ ಇರ್ಬೋದು ಹಿರಿಯ ನಾಯಕರಲ್ಲಿ ನಾವು ವಿನಿಯೋಗಿಸ್ಕೊಂಡಿದ್ದು ಒಂದೇ ನಮ್ಮ ಜನಾಂಗಕ್ಕೆ ಕೆಲವು ಈಡೇರಿಕೆಗಳಿದೆ ಬೇಡಿಕೆಗಳಿದೆ ಅದನ್ನು ತಾವು ಪೂರೈಸಿಕೊಡಿ ಅಂತೇಳಿ ನಾನು ಇವತ್ತೇನು ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳ ಪಟ್ಟಿ ಕೊಟ್ಟಾಗ ಅವರ ಹತ್ರ ಕೇಳಿಕೊಂಡೆ ನಮಗೆ ಎರಡು ಮೂರು ಅತಿ ಮುಖ್ಯವಾದಂಥ ಬೇಡಿಕೆಗಳಿದೆ ರಾಜಕೀಯವಾಗಿ ಕರ್ಗಗಳ ಹಣ ಬಿಡುಗಡೆಗೆ ಮತ್ತು ನಮ್ಮದು ಜಮೀನಿನ ಬಗ್ಗೆ ಕೇಳಿದಾಗ ಅವರು ನಾನು ಇದಕ್ಕೆ ಸ್ಪಂದಿಸ್ತೇನೆ ನೀವು ಬಂದು ನನ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ನಮಗೆ ಯಾವುದೋ ಒಂದು ಅನುಭವ ಆಗಿದೆ ನಮ್ಮ ಜನಾಂಗಕ್ಕೆಲ್ಲ ಒಂದು ಜಾಗದಲ್ಲಿ ಈ ಸಮಾವೇಶದಿಂದ ಒಂದು ಲಾಭ ಆಗುತ್ತೆ ಅಂತ ನಾವು ಈ ಸಮಾವೇಶಕ್ಕೆ ನಮ್ಮ ಜನಾಂಗ ಎಲ್ಲ ಪಾಲ್ಗೊಂಡಿದ್ದರಿಂದ ನಮಗೆ ಸಂತೋಷ ಆಗಿದೆ ಮತ್ತು ಸಂತೋಷದ ಜೊತೆಯಲ್ಲಿ ನಮ್ಮ ಈಡೇರಿಕೆಗಳು ನಾಳೆ ಸಾಧ್ಯ ಆಗ್ಬೋದು ಅನ್ನೋದು ನಮ್ಮ ಒಂದು ಇಚ್ಛೆ ಕ್ಷತ್ರಿಯ ನಡೆ ರಾಜಧಾನಿ ಕಡೆ ಅಂತೇಳಿ ಏನು ಇವತ್ತು ಸಮಾವೇಶ ಮಾಡಿದ್ದೀವಿ ಕ್ಷತ್ರಿಯ ಒಂದು 38 ಸಂಘಟನೆಗಳು ಎಲ್ಲ ಸೇರಿ ಎಲ್ಲ ಒಂದು 38 ಕಮ್ಯುನಿಟಿಯವರು ಕೂಡ ಸೇರಿ ಇವತ್ತು ಒಂದು ಈ ಒಂದು ಬೌದ್ಧ ಕಾರ್ಯಕ್ರಮವನ್ನು ಮಾಡಿದ್ವಿ ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಉದಯ್ ಸಿಂಗ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು ವರ್ಷದಿಂದ ಈ ಮೂಲೆ ಮೂಲೆಯಲ್ಲಿ ಕೂಡ ಸಂಘಟನೆ ಮಾಡಿ ಇವತ್ತು ಎಲ್ಲರನ್ನು ಒಗ್ಗಟ್ಟಾಗಿ ಎಲ್ಲರೂ ಒಟ್ಟಾಗಿ ಇವತ್ತು ಸೇರೋಂಥ ಕೆಲಸ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಖುಷಿಯಾಗುತ್ತೆ ಎಲ್ಲರೂ ಸೇರಿ ಮನೆಯಲ್ಲಿ ತಾಯಂದಿರು ಮಕ್ಕಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ನಿಜಕ್ಕೂ ನಾನು ಎಲ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಎಲ್ಲರೂ ಒಟ್ಟಾಗಿ ಇವತ್ತು ಸೇರಿ ಈ ಒಂದು ಕಾರ್ಯಕ್ರಮ ಸರ್ಕಾರಕ್ಕೆ ನಮ್ಮ ಒಂದು ಕೂಗು ಏನಿದೆಯೋ ತಲುಪಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಮ್ಮ ಒಂದು ಕ್ಷತ್ರಿಯ ಜನಾಂಗದ ಒಂದು ಅವರ ಒಂದು ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನೆಲ್ಲ ತಿಳಿಸ್ಬೇಕನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದ್ದಾರೆ ನಿಜಕ್ಕೂ ಎಲ್ರಿಗೂ ನಾನು ಇವತ್ತು ಅಭಿನಂದನೆಗಳು ಸಲ್ಲಿಸ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿದರು
संपूर्ण भरोसे को तम क्षत्रीय जनांग के ऐन आगे सवलत गमनसी माड़कोड़ जवाबारी नंदु अंत भरोसे को जोतल राज्यद उस्तवारी आदंत नम अरुण सिंग कूड़ा कार्यक्रम के मुख्यवागि बंदी कूड़ा नेतृत्व तक कूड़ा बंदी भागवहिसि जोतेगे नम्म एल्ला नम्म संसत्तर एल्लरू बंदी पीसी मोहन अश्वत्थ नारायण हलवार जन बंदी कार्यक्रम भागवहिसि एल्लरिगू धैर्य कोडंत केलस नानेल्लरिगू नानु एल्लरू परवागि नानु एल्लरिगू अभिनंदनेगळन्नु सल्लिसुत्तीनि।